ಹಾಯ್ ವೆಲ್ಕಮ್ ಟು ಐ ಎ ಎಮ್ ಎಸ್ ಈ ಕ್ಲಾಸ್ ನಂಬರ್ ಸೆವೆನ್ ಅನ್ನ ಇವತ್ತು ನೋಡ್ತಾ ಹೋಗೋಣ ನಾನು ಹಾಗೆ ಹೇಳಿದ ಹಾಗೆ ಎಚ್ ಡಿ ಎಮ್ ಎಲ್ ಅಲ್ಲಿ ಬೇಸಿಕ್ ಟ್ಯಾಕ್ಸ್ ಮತ್ತು ಅಟ್ರಿಬ್ಯೂಟ್ಸ್ ನೋಡ್ತಾ ಹೋಗ್ಬೇಕಾಗಿದೆ ಎಲ್ಲ ವರ್ಕು ಕೂಡ ನಾವು ಎಚ್ ಡಿ ಎಮ್ ಎಲ್ ಅಲ್ಲಿ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಗಳನ್ನು ಮತ್ತು ಅಟ್ರಿಬ್ಯೂಟ್ಸ್ ಯೂಸ್ ಮಾಡಿಕೊಂಡೆ ವರ್ಕ್ ಮಾಡ್ತಾ ಹೋಗ್ತೀವಿ ನಿಮಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ಲಾಸ್ಟ್ ಸಿಕ್ಸ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ ಅದರಲ್ಲಿ ಈ ಎಲ್ಲ ಟ್ಯಾಗ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಈ ಟ್ಯಾಗ್ ಗಳನ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಆ ಎಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಳಿ ಮತ್ತೆ ಇವತ್ತಿನ ಕ್ಲಾಸಸ್ ಏನಿದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇದರಲ್ಲಿ ಎಚ್ ಆರ್ ಅಂತ ಬರುತ್ತೆ ಎಚ್ ಆರ್ ಅಂದ್ರೆ ಹಾರಿಜಂಟಲ್ ರೂಲ್ ಅಂತ ಹೇಳಿ ಮತ್ತೆ ಪಿ ಆರ್ ಇ ಅಂತ ಇದೆ ಪಿ ಆರ್ ಇ ಅಂತಂದ್ರೆ ನಿಮಗೆ ಏನಾಗುತ್ತೆ ಪ್ರೀವಿಯಸ್ ಬ್ರೇಕ್ ಆಗುತ್ತೆ ಲೈನ್ ಬ್ರೇಕ್ ಮತ್ತು ಆಫ್ಟರ್ ಬಿಫೋರ್ ಲೈನ್ ಬ್ರೇಕ್ ಆಗುತ್ತೆ ಮತ್ತು ಸ್ಟೈಲ್ ಕೂಡ ಒಂದು ಆ್ಯಟ್ರಿಬ್ಯೂಟ್ ಆಗಿದೆ ಸ್ಟೈಲಲ್ಲಿ ಏನೇನು ಬರುತ್ತೆ ಸ್ಟೈಲ್ ಅಂತ ಕೊಟ್ಟಾಗ ನೀವು ಫಾಂಟ್ ಸೈಜನ್ನು ದೊಡ್ಡದು ಮಾಡ್ಬೋದು ಮತ್ತು ಚಿಕ್ಕದು ಮಾಡ್ಬೋದು ಮತ್ತು ಕಲರ್ಗಳನ್ನು ಚೇಂಜ್ ಮಾಡ್ಬೋದು ಹೀಗೆ ಈ ಎಲ್ಲ ಟ್ಯಾಗು ಮತ್ತು ಆಟ್ರಿಬ್ಯೂಟ್ಸ್ ಅನ್ನು ನಾವು ಯೂಸ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ಅಲ್ಲಿ ಎಚ್ ಟಿ ಎಲ್ ಟ್ಯಾಗ್ ಓಪನ್ ಆಗುತ್ತೆ ನೆಕ್ಸ್ಟ್ ಬಾಡಿ ಟ್ಯಾಗ್ ಕೂಡ ಓಪನ್ ಆಗುತ್ತೆ ನೆಕ್ಸ್ಟ್ ಅದೇ ತರ ಸೊ ಇಲ್ಲಿ ಒನ್ ಇಯರ್ ಕಂಪ್ಯೂಟರ್ ಕೋರ್ಸಸ್ ಅಂತ ಇದೆ ಇದರಲ್ಲಿ ಸೊ ಕ್ಲೋಸ್ ಆಗಿದೆ ಈ ಹೆಡ್ಡಿಂಗು ಮತ್ತದಾದ್ಮೇಲೆ ಸೆಕೆಂಡ್ ಪ್ಯಾರಾಗ್ರಾಫ್ಸ್ ಅಲ್ಲಿ ಏನಾಗಿದೆ ಸೊ ಸಿಕ್ಸ್ ಮಂತ್ಸ್ ಕಂಪ್ಯೂಟರ್ ಕೋರ್ಸಸ್ ಅಂತ ಕೊಟ್ಟಿದ್ದೀನಿ ಇದು ಪ್ಯಾರಾಗ್ರಾಫ್ ಆಗಿದೆ ಒಂದು ಹೆಡ್ಡಿಂಗು ಪ್ಯಾರಾಗ್ರಾಫ್ಸ್ ನೀವು ಯಾವ ಕೊಡಬಹುದು ಯಾವ ತರ ಬೇಕಾದ್ರೂ ಕೊಟ್ಟು ವರ್ಕ್ ಮಾಡಬಹುದು ಎಚ್ ಆರ್ ಅಂತ ಕೊಟ್ಟು ಈ ತರ ಮಾಡಿದ್ರೆ ಈ ಒಂದು ಲೈನ್ ಬ್ರೇಕ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು ವರ್ಕ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು ಇಟ್ಕೊಂಡು ನೆಕ್ಸ್ಟ್ ಪ್ರೋ ಕೋಡಿಂಗ್ ಮಾಡಿದ ಮೇಲೆ ಅದನ್ನ ರನ್ ಮಾಡ್ಬೇಕಲ್ಲ ನಾವು ರನ್ ಮಾಡಬೇಕು ಅಂತಂದ್ರೆ ಯಾವ ಥರ ಮಾಡೋದು ಏನಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಏನ್ ಮಾಡ್ತೀನಿ ನಾನು ಎಚ್ ಡಿ ಎಮ್ ಎಲ್ ಮತ್ತೆ ಬಾಡಿನ ಓಪನ್ ಮಾಡಿಕೊಂಡು ಆಮೇಲೆ ಇದನ್ನ ಕ್ಲೋಸ್ ಮಾಡ್ತೀನಿ ಇದಂತೂ ನಿಮಗೆ ಯಾವುದೇ ಒಂದು ಎಚ್ ಡಿ ಎಮ್ ಅಲ್ಲಿ ಟ್ಯಾಗ್ ಓಪನ್ ಮಾಡ್ಕೋಬೇಕು ಆಮೇಲೆ ಸ್ಟೈಲ್ ಸ್ಟೈಲ್ ಅಂತಿದೆಯಲ್ಲ ಈ ಸ್ಟೈಲ್ ನ ಓಪನ್ ಮಾಡಿಕೊಂಡು ನಾನು ಇಲ್ಲೇ ಮಾಡಿದೆ ನೋಡಿ ಹೆಡ್ ಒನ್ ಸ್ಟೈಲ್ ಫಾಂಟ್ ಸೈಜ್ ಎಷ್ಟು ಬೇಕು ಹಂಡ್ರೆಡ್ ಪಿಕ್ಸೆಲ್ಸ್ ಫಿಕ್ಸೆಲ್ಸ್ ಅಂದರೆ ನಿಮಗೆ ಗೊತ್ತಿದೆ ಇಲ್ಲಿ ಯಾವತ್ತು ನಾವು ಫಾಂಟ್ ಸೈಜ್ ಅಂತ ಕೊಡಲ್ಲ ಪಿಕ್ಸೆಲ್ಸ್ ನಮಗೆ ಹಂಡ್ರೆಡ್ ಪಿಕ್ಸೆಲ್ಸ್ ಬೇಕು ಟೂ ಹಂಡ್ರೆಡ್ ಫಿಕ್ಸಲ್ಸ್ ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಫಿಕ್ಸೆಲ್ಸ್ನ ಕೊಟ್ಟು ವರ್ಕ್ ಮಾಡೋದು ಇಲ್ಲಿ ನಿಮಗೀಗ ಹೆಡಿಂಗ್ ಒನ್ ಅಂತ ಕೊಟ್ಟಿದ್ದೀನಿ ಕಾಪಿ ಮಾಡಿಕೊಂಡು ನಾನು ನಿಮಗೀಗ ಈಗ ಇದನ್ನ ಪೇಸ್ಟ್ ಮಾಡಿ ಸೊ ಮೇಲೆ ಇದೇನಾಗುತ್ತೆ ಒಂದು ಪ್ರೋಗ್ರಾಮ್ ಈಗ ನಾವು ಇದನ್ನ ಸೇವ್ ಏನಾಗಿದೆ ಈ ಫಾಂಟ್ಸ್ ಇದೆಯಲ್ಲ ಐ ಎ ಎಮ್ ಎಸ್ ಇದೆಯಲ್ಲ ಐ ಎ ಎಮ್ ಎಸ್ ಸೈಜ್ ಎಷ್ಟಿರುತ್ತೆ ಫಿಕ್ಸಲ್ಸ್ ಸೊ ಹಂಡ್ರೆಡ್ ಇರುತ್ತೆ ಅಲ್ವಾ ಸೊ ಇದನ್ನು ಹೇಗೆ ಚೇಂಜ್ ಮಾಡೋದು ಅದನ್ನು ಅಬ್ಸರ್ವ್ ಮಾಡಿ ಸೇವ್ ಅಂತ ಕೊಡ್ತೀನಿ ಸೇವ್ ಅಂತ ಕೊಟ್ಟ ತಕ್ಷಣವೇ ಏನಾಗಿದೆ ಕ್ಲಾಸ್ ನಂಬರ್ ಸೆವೆನ್ ಎಚ್ ಟಿ ಎಮ್ ಎಲ್ ಕೊಟ್ಟಿದ್ವಿ ಸೇವ್ ಮಾಡಿದ ಮೇಲೆ ನಮಗೆ ಆ ಫೈಲನ್ನು ಓಪನ್ ಮಾಡಿ ನೋಡಬೇಕು ಸೊ ಫೈಲನ್ನ ಸೇವ್ ಮಾಡಿದ್ದೀವಿ ಸೇವ್ ಎಲ್ಲಿ ಮಾಡಿದ್ದೀವಿ ಡೆಸ್ಕ್ಟಾಪ್ ಒಳಗಡೆ ಡೆಸ್ಕ್ಟಾಪಲ್ಲಿ ಎಚ್ ಟಿ ಎಮ್ ಎಲ್ ಕ್ಲಾಸಸ್ ಇದೆ ಸೊ ಇಲ್ಲಿ ಸೆವೆನ್ ಬಂದಿದೆ ಕಾಣಿಸಿದ್ದೆಲ್ಲ ನಿಮಗೆ ಕ್ಲಾಸ್ ಸೆವೆನ್ ಇದೆ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಅದನ್ನು ನೋಡ್ಬೋದು ಸೊ ನಿಮಗೆ ಈಗ ನೋಡಿ ಐ ಎ ಎಮ್ ಎಸ್ ಅಂತಿದೆ ಐ ಎ ಎಮ್ ಎಸ್ ಅಂತ ಬಂದಿದೆ ಅದ್ರ ಜೊತೆಗೆ ನಮಗೆ ಇದು ಫಿಫ್ಟಿ ಆಗಬೇಕು ಅಂದರೆ ಫಿಫ್ಟಿನೂ ಕೊಡ್ಬೋದು ನಾವು ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಸೇವ್ ಅಂತ ಕೊಟ್ಟು ಇಲ್ಲಿ ರಿಫ್ರೆಶ್ ಮಾಡ್ತೀನಿ ನೋಡಿ ಫಿಫ್ಟಿ ಆಯ್ತಲ್ವಾ ಅಂದರೆ ಇದರ ಅರ್ಥ ಏನು ಸೊ ಫಾಂಟ್ ಸೈಜನ್ನು ಹೆಚ್ಚು ಕಡಿಮೆ ಮಾಡಬೇಕಂದ್ರೆ ನಾವು ಸ್ಟೈಲನ್ನು ಒಂದು ಅನ್ನು ಯೂಸ್ ಮಾಡಿಕೊಂಡು ಫಾ ಫಾಂಟ್ ಸೈಜ್ನ ಹೆಚ್ಚು ಕಡಿಮೆ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ಅದೇ ಥರ ಇನ್ನು ಬೇರೆ ಬೇರೆ ಯಾವ ಥರ ವರ್ಕ್ ಮಾಡೋದು ಬೇರೆ ಬೇರೆ ಕಲರ್ಸ್ ಚೇಂಜಸ್ ಮಾಡೋದಿದೆ ಅದು ಕೂಡ ಸ್ಟೈಲ್ ಆ್ಯಟ್ರಿಬ್ಯೂಟಲ್ಲಿ ಬರುತ್ತೆ ಅದನ್ನು ಕಾಪಿ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಸೊ ಈ ಥರ ನೀವು ಏನು ಮಾಡಬೇಕು ಫಸ್ಟು ನೀವೆಲ್ಲವನ್ನು ಏನು ಮಾಡಿ ನೋಟ್ಸನ್ನು ಮಾಡ್ಕೋಬೇಕು ನೋಟ್ಸ್ ಮಾಡಿಕೊಂಡು ನಾವಿಲ್ಲಿ ಏನೇನು ಆ್ಯಟ್ರಿಬ್ಯೂಟ್ ಯೂಸ್ ಮಾಡಿದೀವಿ ಟ್ಯಾಗ್ಸ್ ಯೂಸ್ ಮಾಡಿದೀವಿ ಇವೆಲ್ಲವನ್ನು ನೀಟಾಗಿ ಬರ್ಕೊಂಡು ಏನೇನಿದೆ ಬರ್ಕೊಂಡು ಅವಾಗ ಆಮೇಲೆ ಕೋಡಿಂಗ್ ಮಾಡಬೇಕು ಓಕೆ ಸೊ ಏನಾಗುತ್ತೆ ನಿಮಗೆ ಎಲ್ಲ ಕರೆಕ್ಟಾಗಿ ಬರುತ್ತೆ ಈ ಕಲರ್ ಇದೆ ಕಲರ್ ಏನ್ ಮಾಡಿದ್ದೀನಿ ನೋಡಿ ಸ್ಟೈಲ್ ಇಲ್ಲಿ ಹೆಡ್ಡಿಂಗ್ ತ್ರೀ ಇದೆ ಹೆಡ್ಡಿಂಗ್ ತ್ರೀ ಕೊಡಬಹುದು ಅಥವಾ ಒನ್ ಕೊಡಬಹುದು ನಿಮ್ ಇಷ್ಟ ಎಷ್ಟಾದ್ರೂ ಕೊಡಿ ಹೆಡ್ಡಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ಗೆ ಕಲರ್ ಚೇಂಜ್ ಮಾಡ್ಬೋದು ಇಲ್ಲಿ ನಾನು ಏನ್ ವೆಲ್ಕಮ್ ಟು ಐ ಎಮ್ ಎಸ್ ಅಂತ ಇದೆ ವೆಲ್ಕಮ್ ಟು ಐ ಎ ಎಮ್ ಎಸ್ ಅನ್ನುವ ಹೆಡ್ಡಿಂಗಿಗೆ ನಾನು ಕಲರ್ ಅನ್ನ ಟೊಮೊಟೊ ಕಲರ್ ಕೊಟ್ಟಿದ್ದೀನಿ ಅಥವಾ ನೀವು ಬೇರೆ ಕಲರ್ ಯಾವ್ದಾದ್ರು ಕೊಡಬಹುದು ರೆಡ್ ಕೊಡಬಹುದು ಎಲ್ಲೋ ಕೊಡ್ಬೋದು ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ಅನ್ನು ನೀವು ಕೊಡಬಹುದು ಸೊ ಹೆಡ್ಡಿಂಗ್ ಒನ್ ಆಗಿರುತ್ತೆ ಓಕೆ ಇದನ್ನ ಇನ್ನ ಸೇವ್ ಮಾಡಿಬಿಟ್ಟು ನಾನು ಮತ್ತೆ ನಿಮಗೆ ಏನು ಚೇಂಜಸ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಅಬ್ಸರ್ವ್ ಮಾಡ್ಬೇಕು ನೀವು ಕರೆಕ್ಟಾಗಿ ಇಲ್ಲಿ ನೋಡಿ ಇದು ಡಿಸ್ಪ್ಲೇ ಬರೋದು ಇದು ಓಕೆ ಇದರಲ್ಲಿ ನಾನು ಸೇವ್ ಮಾಡಿದ್ದೀನಿ ಸೇವ್ ಅಂತ ಕೊಟ್ಟ ತಕ್ಷಣ ಸೇವ್ ಆಗುತ್ತೆ ಇಲ್ಲಿಗೆ ಹೋಗಿ ರೀಲ್ ಲೋಡ್ ಅಂತ ಕೊಟ್ಟರೆ ನೋಡಿ ವೆಲ್ಕಮ್ ಟು ಐ ಎ ಎಮ್ ಎಸ್ ಅಂತ ಬಂದಿದೆ ಅದ್ರ ಜೊತೆಗೆ ಸೊ ಟೊಮೊಟೊ ಕಲರ್ ಬಂದಿದೆ ಇದನ್ನ ಕಲರ್ ಚೇಂಜ್ ಮಾಡೋದು ಹೇಗೆ ನಾನು ಯಾವತ್ತು ಇಲ್ಲಿ ಕಲರ್ ಚೇಂಜ್ ಮಾಡೋದು ಮತ್ತು ನಿಮ್ಗೆ ಬೇಕು ಅದು ಫಾರ್ ಎಕ್ಸಾಂಪಲ್ ಗ್ರೀನ್ ಬೇಕಿದೆ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿಗ ಸೇವ್ಗೆ ಹೋಗ್ತೀರಿ ಸೇವ್ಗೆ ಹೋಗಿ ಸೇವ್ ಮಾಡಿದ್ಮೇಲೆ ಮೇಲೆ ರೀಲೋಡ್ ಕೊಟ್ಟ ತಕ್ಷಣ ನೋಡಿ ರೀ ಇಲ್ಲಿ ಏನಾಗಿದೆ ಗ್ರೀನ್ ಬಂದಿದೆ ಹೀಗೆ ನಿಮಗೆ ಆರೆಂಜ್ ಕಲರ್ ಬೇಕಿದೆ ಸೊ ಆರೆಂಜ್ ಕಲರ್ನು ನೀವು ಚೇಂಜಸ್ ಮಾಡ್ಬೋದು ಇದು ಎಲ್ಲಿ ಅಂದರೆ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರಿಯಾಗಿ ನೀವೇನು ಮಾಡಬೇಕು ನೋಡ್ಕೋಬೇಕು ನೋಡಿಕೊಂಡು ನೀಟಾಗಿ ವರ್ಕ್ ಮಾಡಬೇಕು ನಾನು ಇಲ್ಲಿ ಆರೆಂಜ್ ಕಲರ್ ಕೊಟ್ಟಿದ್ದೀನಿ ಇದನ್ನು ಕೂಡ ಸೇವ್ ಮಾಡ್ತೀನಿ ಸೇವ್ ಮಾಡಿಬಿಟ್ಟು ಆಮೇಲೆ ಅದನ್ನೇ ಸೊ ಆರೆಂಜ್ ಕಲರ್ ಕೊಡ್ತೀನಿ ಆರೆಂಜ್ ಕಲರ್ ಕೊಟ್ಟು ಸೇವ್ ಅಂತ ಕೊಟ್ಟು ಸೇವ್ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಈ ಥರ ಬರುತ್ತೆ ನೋಡಿ ಇಲ್ಲಿ ನಮಗೆ ಏನಾದರೂ ಫಾಂಟ್ ಇದರಲ್ಲಿ ಯಾವುದು ಕಲರ್ ನೇಮ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂದರೆ ಬ್ಲ್ಯಾಕ್ ಅಂತೂ ಬಂದೇ ಬರುತ್ತೆ ಓಕೆ ಬ್ಲ್ಯಾಕ್ ಕಲರ್ ಡಿಫಾಲ್ಟ್ ಓಕೆ ಸೊ ಹಾಗಾಗಿ ನೀವು ಯಾವುದೇ ತರಹ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಓಕೆ ಫೈನ್ ನೆಕ್ಸ್ಟ್ ಈಗ ಇನ್ನೂ ಒಂದು ಕಲರ್ ಚೇಂಜ್ ಮಾಡಬೇಕಿದೆ ನಮಗೆ ಇಲ್ಲಿ ಬೇರೆ ತೊಗೊತೀನಿ ಹೆಡಿಂಗ್ ಒನ್ ತಗೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಕೊಟ್ಕೊಂಡು ಇಲ್ಲೇನು ಮಾಡ್ತೀನಿ ಸೊ ಸಮಥಿಂಗ್ ಕಂಪ್ಯೂಟರ್ ಕೋರ್ಸಸ್ ಅಂತ ಕೊಡ್ತೀನಿ ಅಥವಾ ಕಂಪ್ಯೂಟರ್ ಅಂತ ಕೊಡ್ತೀನಿ ಅಥವಾ ಕಂಪ್ಯೂಟರ್ ಅಂತ ಕೊಟ್ಟಿದ್ದೀನಿ ಕೊಟ್ಟ ತಕ್ಷಣ ಇಲ್ಲೇನಾಗುತ್ತೆ ನೆಕ್ಸ್ಟ್ ನಿಮಗೆ ಅದನ್ನು ಕೂಡ ಸೇವ್ ಮಾಡಿದರೆ ಇಲ್ಲಿ ಆರೆಂಜ್ ಬೇಡ ನನಗೆ ರೆಡ್ ಬೇಕಿದೆ ಸೊ ಐ ವಾಂಟ್ ರೆಡ್ ಕಲರ್ ಓಕೆ ಗಿವ್ ರೆಡ್ ಕಲರ್ ಆ ರೆಡ್ ಕಲರ್ ಕೊಟ್ಟು ಸೇವ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಸೊ ಕಂಪ್ಯೂಟರ್ ಅನ್ನೋದು ಹೀಗೆ ನೀವೇನು ಮಾಡ್ಬೋದು ಬೇರೆ ಬೇರೆ ಕಲರನ್ನು ಬೇರೆ ಬೇರೆ ಫಾಂಟಿಗೆ ಕೊಡ್ತಾ ಹೋಗ್ಬೋದು ಹೆಡ್ಡಿಂಗ್ ಬೇಕಾದರೆ ಒಂದು ಸೊ ಪ್ಯಾರಾಗ್ರಾಫ್ಸಿಗೆ ಬೇರೆ ಒಂದು ಈ ಥರ ನೀವೇನು ಮಾಡ್ಬೋದು ಸ್ಟೈಲ್ ಆಟ್ರಿಬ್ಯೂಟನ್ನು ಯೂಸ್ ಮಾಡಿಕೊಂಡು ಕಲರ್ ಚೇಂಜ್ ಮಾಡ್ಬೋದು ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು ಎಚ್ ಆರ್ ಟಿ ಆಗಂದರೆ ಒಂದು ಪ್ಯಾರಾಗ್ರಾಫ್ಸಲ್ಲಿ ಎಚ್ ಆರ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಒಂದೊಂದೇ ಪ್ಯಾರಾಗ್ರಾಫ್ಸಲ್ಲಿ ಅಬ್ಸರ್ವ್ ಮಾಡಿ ಏನೇನಾಗಿದೆ ಹೇಳಿ ಎಚ್ ಆರ್ ಟ್ಯಾಗಲ್ಲಿ ಎಚ್ ಆರ್ ಟ್ಯಾಗನ್ನೇ ನಾವು ಕಾಪಿ ಮಾಡಿಕೊಂಡು ಎಚ್ ಆರ್ ಪ್ಯಾರಾಗ್ರಾಫ್ ಒನ್ ಒನ್ ಇಯರ್ ಕಂಪ್ಯೂಟರ್ ಕೋರ್ಸಸ್ ಮತ್ತು ಎಚ್ ಆರ್ ಪ್ಯಾರಾಗ್ರಾಫ್ ಸಿ ಟೂ ಅದರಲ್ಲಿ ಎರಡನೇ ಪ್ಯಾರಾಗ್ರಾಫಲ್ಲಿ ಏನಿದೆ ಸೊ ಸಿಕ್ಸ್ ಮಂತ್ಸ್ ಕಂಪ್ಯೂಟರ್ ಕೋರ್ಸಸ್ ಅಂತಿದೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಸೇವ್ ಕೊಟ್ಟು ನೆಕ್ಸ್ಟ್ ಅದೇನು ಮಾಡ್ತೀನಿ ಸೊ ಮಿನ್ಮೇಸ್ ಮಾಡಿ ಇಲ್ಲಿ ಕೊಡ್ತೀನಿ ನೋಡಿ ಈ ಥರ ಬರುತ್ತೆ ಓಕೆ ನಾನು ಏನಲ್ಲಿ ಕೊಟ್ಟಿದ್ದೀನಿ ಅದು ಏನಾಗಿದೆ ಸೊ ಲೈನ್ ಬೈ ಲೈನ್ ನಮಗೆ ಒಂದು ಲೈನ್ ಬಂದಿದೆ ಅದ್ರ ಜೊತೆಗೆ ಒಂದು ಚೇಂಜಸ್ ಆಗುತ್ತೆ ಅಬ್ಸರ್ವ್ ಮಾಡಿದ್ರಲ್ಲ ಏನೇನು ಎಚ್ ಆರ್ ಯೂಸ್ ಮಾಡೋದ್ರಿಂದ ಏನೇನು ಯೂಸ್ ಆಗ್ತಿದೆ ಚೇಂಜ್ ಆಗ್ತಿದೆ ಹೇಳಿ ನೀವು ಏನೇ ವರ್ಕ್ ಮಾಡಿ ಎಚ್ ಡಿ ಎಮ್ ಎಲ್ ಅಲ್ಲಿ ಒಂದೊಂದೇ ಚೇಂಜ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿ ರೀಲೋಡ್ ಲೋಡ್ ಕೊಡ್ತಾ ಹೋದರೆ ನಿಮಗೆ ಚೇಂಜಸ್ ಆಗಿದ್ದು ನೀವು ಐಡೆಂಟಿಫೈ ಮಾಡ್ತೀರಿ ಐಡೆಂಟಿಫೈ ಮಾಡಿದ್ರೆ ಮಾತ್ರ ನಾನು ಇದು ಮಾಡಿದ್ದೀನಿ ಸೊ ಈ ಥರ ವರ್ಕ್ ಮಾಡೋದ್ರಿಂದ ಇದು ಚೇಂಜಸ್ ಆಗುತ್ತೆ ಅಂತ ನೀವು ತಿಳ್ಕೋಬಹುದು ಓಕೆ ನೆಕ್ಸ್ಟ್ ಅದಾದ್ಮೇಲೆ ಪಿ ಆರ್ ಇ ಪಿ ಆರ್ ಇ ಟ್ಯಾಗನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡಿ ಸೊ ಪೊ ಎಂ ಬರಿಬೇಕಿದೆ ಪೊಯ್ ಬರಿಬೇಕು ಅಂತಂದ್ರೆ ಎಲ್ಲಿ ಇದರಲ್ಲಿ ಬರಿಬೇಕಿದೆ ಯಾವುದ್ರಲ್ಲಿ ವೆಬ್ಸೈಟಲ್ಲಿ ಬರಿಬೇಕಿದೆ ಸೊ ಈ ಪಿ ಆರ್ ಇ ಟ್ಯಾಗನ್ನು ಯೂಸ್ ಮಾಡ್ತೀರಿ ಯಾಕಂದರೆ ಲೈನ್ ಯಾವಾಗಲೂ ಒನ್ ಲೈನ್ ಬಿಟ್ಟು ಟು ಒನ್ ಲೈನ್ ಬರುತ್ತೆ ಇಲ್ಲಿ ನೋಡಿ ಈಗ ಇಲ್ಲಿದೆ ಪಿ ಆರ್ ಇ ಟ್ಯಾಗ್ ನ ಓಪನ್ ಮಾಡಿದ್ರಿ ಓಪನ್ ಮಾಡಿದ ಮೇಲೆ ಗ್ರಾಮರ್ ಅಂಡ್ ಕಮ್ಯುನಿಕೇಶನ್ ಇಂಗ್ಲೀಷ್ ಅಂತ ಬಂದಿದೆ ಐ ಎಸ್ ಒ ಸರ್ಟಿಫೈಡ್ ಐ ಐ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಅಂತ ಬಂದಿದೆ ರಿಜಿಸ್ಟರ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಅಷ್ಟು ಕೂಡ ಒಂದು ಪೊಯಂ ಅಂತ ಅನ್ಕೊಳ್ಳಿ ಇದನ್ನ ನಾನು ಏನ್ ಮಾಡ್ತೀನಿ ಸೇವ್ ಮಾಡಿಬಿಟ್ಟು ಸೇವ್ ಮಾಡಿದ ಮೇಲೆ ನೆಕ್ಸ್ಟ್ ಅದೇ ಅದನ್ನೇ ಅದೇ ತರ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿದ ಮೇಲೆ ಏನ್ ಚೇಂಜಸ್ ಆಗುತ್ತೆ ನೋಡಿ ಇಲ್ಲಿ ಬಂದಿದೆ ಅಲ್ವಾ ನೋಡಿ ಲೈನ್ ಟು ಲೈನ್ ಒಂದು ಗೆ ಒಂದು ಲೈನ್ ಇಂದ ಅಷ್ಟೇ ಗ್ಯಾಪ್ ಇರುತ್ತೆ ಲೈನ್ ಇಂದ ಲೈನ್ ಲೈನ್ ಟು ಲೈನ್ ಗ್ಯಾಪ್ ಯೂಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಪಿ ಆರ್ ಇ ಅಂದ್ರೆ ಪಿ ಆರ್ ಇ ಟ್ಯಾಗ್ ಯೂಸ್ ಮಾಡ್ತೀವಿ ನೀವೊಂದಿಷ್ಟು ಒಂದಿಷ್ಟು ಲೈನ್ ಟೈಪ್ ಮಾಡಿ ನಿಮ್ಗೆ ಹೇಗಿರುತ್ತೆ ಹಾಗೆ ಪ್ರಿಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ಎಚ್ ಆರ್ ಅಂತಂದ್ರೆ ಏನಾಗಿದೆ ಸೊ ಲೈನ್ ಆದ್ಮೇಲೆ ಲೈನ್ ಗೆರೆಗಳು ಬಂದಿದೆ ಓಕೆ ಇದರಲ್ಲಿ ಕಲರ್ಗಳು ಚೇಂಜ್ ಆಗ್ಬೇಕು ನಿಮಗೆ ಇದಿಷ್ಟು ಕಲರ್ ಚೇಂಜ್ ಆಗಬೇಕಿದೆ ಕಲರ್ ಚೇಂಜ್ ಆಗ್ಬೇಕಂತಂದ್ರೆ ನೀವೇನ್ ಮಾಡ್ತೀರಿ ಪ್ಯಾರಾಗ್ರಾಫ್ ಪೂರ್ತಿ ಇದಿಷ್ಟು ಕಲರ್ ಚೇಂಜ್ ಆಗ್ಬೇಕಂತಂದ್ರೆ ಮತ್ತೆ ಆಸ್ ಇಟ್ ಇಸ್ ನೀವೇನಿಲ್ಲ ಯಾವುದು ಸ್ಟೈಲ್ ಅಂತ ಕೊಡ್ತೀರಿ ಸ್ಟೈಲ್ ತಗೊಂಡು ಅಲ್ಲಿಂದ ನಮಗೆ ಇದಿಷ್ಟು ರೆಡ್ ಬರಬೇಕಿದೆ ರೆಡ್ ಬರಬೇಕಿದೆ ಅಂತಂದರೆ ನೀವೇನು ಮಾಡ್ತೀರಿ ರೆಡನ್ನು ಇದಿಷ್ಟು ಕಾಪಿ ಮಾಡಿಕೊಂಡು ನಿಮಗೆ ಎಲ್ಲಿಗೆ ಯಾವುದು ಇದಿಷ್ಟಕ್ಕೂ ಬೇಕಲ್ವಾ ಅದು ಪ್ರೀ ಇದಿದೆ ಅಲ್ಲಿಗೆ ಸ್ಪೇಸ್ ಕೊಟ್ಟು ಪೇಸ್ಟ್ ಮಾಡಿಬಿಟ್ರೆ ಸಾಕು ನೀವೇನಾಗುತ್ತೆ ಅದು ಬರುತ್ತೆ ಅಬ್ಸರ್ವ್ ಮಾಡಿ ಸೇವ್ ನೋಡಿ ಈಗ ಕಲರ್ ಚೇಂಜ್ ಆಯಿತು ನಿಮಗೆ ಯಾವ ಪ್ಯಾರಾಗ್ರಾಫ್ಗೆ ಕಲರ್ ಚೇಂಜ್ ಆಗಬೇಕು ರೆಡ್ ಬೇಕಂದ್ರೆ ರೆಡ್ ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿಗೆ ಚೇಂಜಸ್ ಆಗಿದ್ದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಬ್ಲೂ ಕಲರ್ ಕೊಟ್ಟ ತಕ್ಷಣನೇ ಏನಾಗುತ್ತೆ ಸೊ ಕಲರ್ ಚೇಂಜಸ್ ಆಗಿರೋದು ನಿಮಗೆ ಈಗ ಚೆನ್ನಾಗಿ ಗೊತ್ತಾಗುತ್ತೆ ಓಕೆ ಸೊ ಬ್ಲೂ ಕಲರ್ ಕೊಟ್ಟಿದ್ದೀನಿ ಬ್ಲೂ ಕಲರಲ್ಲಿ ಸೇವ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಸೇವ್ ಕೊಡ್ತೀರಿ ಆಮೇಲೆ ನೋಡಿ ಇಲ್ಲಿ ಚೇಂಜಸ್ ಆಗುತ್ತೆ ಈಗ ಅಂದರೆ ಸೊ ನಿಮಗೆ ರೆಡ್ಡು ಮತ್ತು ಟೊಮೊಟೊ ಕಲರ್ ಸ್ವಲ್ಪ ನಿಯರೆಸ್ಟ್ ಇರೋದ್ರಿಂದ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅಲ್ವಾ ಅಷ್ಟು ಚೇಂಜಸ್ ಆಗಿದೆ ಬಟ್ ಚೇಂಜಸ್ ಆಗಿರುತ್ತೆ ಅದು ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು ಸೊ ನಿಮಗೆ ಈಗ ಏನು ಗೊತ್ತಾಗಿದೆ ಸೊ ನೀವು ಇಲ್ಲಿ ಹೆಡ್ಡಿಂಗ್ ಐ ಎಮ್ ಎಸ್ ಅಂತ ಕೊಟ್ಟ್ರಿ ಇದಕ್ಕೆ ಕಲರ್ ಕೊಟ್ಟಿದ್ದೀರಿ ಮತ್ತು ಚೇಂಜಸ್ ಮಾಡಿದ್ದೀರಿ ಫಾಂಟ್ ಸೈಜ್ ದೊಡ್ಡದು ಸಣ್ಣದು ಕೂಡ ಮಾಡ್ಬೋದು ಸೊ ಕಲರ್ ಚೇಂಜ್ ಮಾಡಿದ್ರಿ ಇದರಲ್ಲಿ ನಿಮಗೆ ಸೊ ಈಗ ನೋಡಿ ಇಲ್ಲಿ ಫಾಂಟ್ ಸ್ವಲ್ಪ ದೊಡ್ಡದು ಮಾಡಬೇಕು ದೊಡ್ಡದು ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಿ ಆ ಫಾಂಟನ್ನು ದೊಡ್ಡದು ಮಾಡ್ತೀರಿ ಅಲ್ವಾ ಫಾಂಟ್ ಸೈಜ್ ದೊಡ್ಡದು ಮಾಡಬೇಕಂದ್ರೆ ನಿಮ್ಗೆ ಅದೇ ಸ್ಟೈಲ್ ಯೂಸ್ ಮಾಡೋದು ಸ್ಟೈಲ್ ತೊಗೊಂಡ್ಬಿಟ್ಟು ಏನು ಮಾಡ್ತೀರಿ ಆಮೇಲೆ ಕಾಪಿ ಮಾಡಿಕೊಂಡು ನಿಮಗೆ ಇಲ್ಲಿ ಬೇಕಿದೆ ಈ ಪ್ಯಾರಾಗ್ರಾಫಿಗೆ ಫಾಂಟ್ ಸೈಜ್ ದೊಡ್ಡದಾಗಬೇಕಿದೆ ಈ ಪ್ಯಾರಾಗ್ರಾಫಿಗೆ ಫಾಂಟ್ ಸೈಜ್ ದೊಡ್ಡದಾಗಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫಾಂಟ್ ಸೈಜ್ ಕೊಟ್ಟು ಈಗ ಫಿಫ್ಟಿ ಇದೆಯಲ್ಲ ಫಿಫ್ಟಿ ಕೊಟ್ಬಿಟ್ಟು ನೆಕ್ಸ್ಟ್ ಇದನ್ನು ಸೇವ್ ಅಂತ ಕೊಟ್ಟ ತಕ್ಷಣನೇ ಅವಾಗ ನಿಮ್ಗೇನಾಗುತ್ತೆ ಸೊ ಅದು ಸೈಜಸ್ ದೊಡ್ಡದಾಗಿರುತ್ತೆ ಈ ಫಾರ್ ಎಕ್ಸಾಂಪಲ್ ದೊಡ್ಡದು ಮಾಡೋಣ ಸ್ವಲ್ಪ ಸೈಜ್ ದೊಡ್ಡದು ಮಾಡೋಣ ಸೊ ಪ್ಯಾರಾಗ್ರಾಫಾದಮೇಲೆ ಇಲ್ಲೊಂದು ಸ್ಪೇಸ್ ಪಿ ಜೊತೆಗೆ ನಾನು ಪೇ ಪ್ರೆಸ್ ಮಾಡಿದ್ರೆ ಆಗಲ್ಲ ಓಕೆ ಪ್ಯಾರಾಗ್ರಾಫ್ ಇದು ಕೊಟ್ಟು ನೆಕ್ಸ್ಟ್ ನಾನು ಕಂಪ್ಯೂಟರ್ ಕೋರ್ಸಸ್ ಅಂತ ದೊಡ್ಡದಾಗಿ ಮಾಡಿದ್ದೀನಿ ಅಬ್ಸರ್ವ್ ಮಾಡಿ ನೋಡಿ ಈ ಥರ ಬರುತ್ತೆ ಅಲ್ವಾ ಸೊ ನಿಮಗೆ ವೆಬ್ಸೈಟಲ್ಲಿ ಈ ಥರ ಎಲ್ಲ ಚೇಂಜಸ್ ಆಗಬೇಕಿದೆ ಅಂತಂದರೆ ನೀವು ಈ ಥರ ಟ್ಯಾಗ್ ಗಳನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗಿ ಇವೆಲ್ಲ ನಿಮಗೆ ಈಗ ನಿಮಗೆ ಈ ಒಂದು ಕ್ಲಾಸ್ ಅಲ್ಲಿ ಏನೇನು ಗೊತ್ತಾಗಿದೆ ಫಾಂಡ್ ಸೈಜ್ ಮಾಡೋದು ಕಲರ್ ಚೇಂಜ್ ಮಾಡೋದು ಮತ್ತೆ ಜೊತೆಗೆ ಲೈನ್ ಇಂದ ಲೈನ್ ಗೆ ಸ್ಪೇಸ್ ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಿ ಅದನ್ನು ಯೂಸ್ ಮಾಡ್ತೀರಿ ಯಾವುದು ಪಿ ಆರ್ ಇ ಮತ್ತು ಎಚ್ ಆರ್ ಈ ಟ್ಯಾಗ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿ ಈಗ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ನಿಮಗೆ ಮುಂದೆ ಬರುವ ಎಲ್ಲ ವಿಡಿಯೋಗಳು